ಕೊರೋನಾ ಮುನ್ನೆಚ್ಚರಿಕಾ ಕ್ರಮವಾಗಿ ಉಚಿತ ಮಾಸ್ಕ್ ವಿತರಣೆ ಮಾಡಲಾಯಿತು. ಅಫಜಲ್ಪುರ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿಯಾದ ಶಿವಕುಮಾರ್ ನಾಟಿಕಾರ್ ಅವರ 34ನೇ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಲಾಯಿತು. ಕೊರೋನಾ ಸೋಂಕು ಬಾರದಂತೆ ಮುನ್ನೆಚ್ಚರಿಕೆ ವಹಿಸಿ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳು ಹಾಗೂ ಇನ್ನುಳಿದ ಸಾರ್ವಜನಿಕರಿಗೆ ಕರವೇ ತಾಲೂಕು ಅಧ್ಯಕ್ಷ ರಾಜು ಉಕ್ಕಲೆ ಅವರ ನೇತೃತ್ವದಲ್ಲಿ ಉಚಿತ ಮಾಸ್ಕ್ ಅನ್ನು ವಿತರಿಸಲಾಯಿತು. ಬಡ ಮಕ್ಕಳಿಗೆ ಹೊಲಿಗೆ ಯಂತ್ರ ವಿತರಣೆ ಮತ್ತು ಸಸಿ ಹಚ್ಚುವ ಕಾರ್ಯಕ್ರಮ ಮತ್ತು ಸಾಮೂಹಿಕ ವಿವಾಹ ಮತ್ತು ಬಡವರಿಗೆ ಹಣ್ಣು ಹಂಪಲು ವಿತರಣೆ, ಹೀಗೆ ಸಾಕಷ್ಟು ವರ್ಷಗಳಿಂದ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತ ಬಂದಿದ್ದೀವಿ. ಈ ವರ್ಷ 34ನೇ ಹುಟ್ಟುಹಬ್ಬದ ಆಚರಣೆಯನ್ನ ನಾವು ಅತಿ ವಿಜೃಂಭಣೆಯಿಂದ ಇದೇ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರದೊಂದಿಗೆ ಆಚರಣೆ ಮಾಡಬೇಕು ಅಂತ ನಾವೆಲ್ಲ ಹಾಕಿಕೊಂಡು ಕೂತಾಗ ನಮ್ಮ ಡಾಕ್ಟರ್ ಅವರ ಸಲಹೆ ಮೇರೆಗೆ ಈ ಕೊರೋನಾ ಸೋಂಕು ಏನೋ ಹರಡ್ತಾ ಇದೆ, ಇದರಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರದು, ಜನಸಂದಣಿ ನಮ್ಮಲ್ಲಿ ಕೂಡಬಾರದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಸಲ Section 144 ಸೆಕ್ಷನ್ ಜಾರಿ ಇರೋದ್ರಿಂದ ನಾವು ಆ ರಕ್ತದಾನ ಶಿಬಿರವನ್ನು ಇಟ್ಕೊಳ್ಳದೆ ಈ ಕೊರೋನಾದಿಂದ ಏನೇನೋ ಹಾನಿ ಆಗ್ತಾ ಇದೆ ಇದರಿಂದ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಮಾಸ್ಕ್ ಅನ್ನು ವಿತರಣೆ ಮಾಡಿ ಕೊರೋನಾ ಸೋಂಕಿನಿಂದ ಜನರಿಗೆ ಇದರಲ್ಲಿ ಇದರಿಂದ ಪಾರಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಆಸ್ಪತ್ರೆಯಲ್ಲಿ ಬಂದಂತ ಸಾರ್ವಜನಿಕರಿಗೂ ಮತ್ತು ರೋಗಿಗಳಿಗೂ ಸಹಿತ ನಾವು ಮಾಸ್ಕ್ ಅನ್ನು ವಿತರಣೆ ಮಾಡೋದ್ರ ಮುಖಾಂತರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ವಿ. ತಮ್ಮೆಲ್ಲರ ಆಶೀರ್ವಾದ ಸಹಕಾರ ನಾಟಿಕರವರ ಮೇಲೆ ಮತ್ತು ನಮ್ಮ ರಕ್ಷಣಾ ವೇದಿಕೆ ಸಂಘಟನೆ ಮೇಲೆ ಯಾವತ್ತೂ ತಮ್ಮದಿರಲಿ ಅಂತ ನಾನು ಕೇಳ್ಕೊತಾ